ಏನು ಕಳೆದ 30 40 ವರ್ಷಗಳಿಂದ ನಮ್ಮ ಹಾಗೂ ಜಿಲ್ಲೆಯ ಒಂದು ನಂಟಿದೆ ಸನ್ಮಾನ್ಯ ದೇವೇಗೌಡರ ಸಾಹೇಬರನ್ನ ಶಾಸಕರಾಗಿ ಮಾಡಿದ್ದೀರಿ ಸನ್ಮಾನ್ಯ ಕುಮಾರಣ್ಣ ಅವರನ್ನ 4 ಬಾರಿ ರಾಮನಗರ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆ ಮಾಡಿದ್ದೀರಿ ಜಿಲ್ಲೆಯ ಜನತೆ ಅನಿತಾ ಕುಮಾರ್ ಸ್ವಾಮಿ ಅವರಿಗೂ ಕೂಡ ಒಂದು ಅವಕಾಶ ಕೊಟ್ಟಿದ್ದೀರಿ ಚನ್ನಪಟ್ಟಣ ತಾಲೂಕು ತಾಲೂಕಿನಲ್ಲಿ ನಮ್ಮದೇ ಆದಂತ ಸಾಂಪ್ರದಾಯಿಕ ಮತಗಳು ಅನೇಕ ಚುನಾವಣೆಗಳಲ್ಲಿ ಕ್ರೂಢೀಕರಿಸಿದ್ರು ಕೂಡ ಅಂತ ಸಾಮಾನ್ಯರಲ್ಲಿ ಸಾಮಾನ್ಯ ಕಾರ್ಯಕರ್ತರು ಇವತ್ತು ನಾನು ಸ್ಮರಿಸಿಕೊಳ್ಳಕ್ಕೆ ಇಷ್ಟಪಡುತ್ತೇನೆ ಸಿಮ್ಲಿಂ ನಾಗರಾಜಣ್ಣ ಅವರು ಇವತ್ತು ನಮ್ಮ ಮುಂದೆ ಇಲ್ಲ ನಮ್ಮನ್ನ ಆಗಲಿ ಹೋಗಿದ್ದಾರೆ ಅತ್ಯಂತ ಪ್ರಾಮಾಣಿಕತೆ ನಿಷ್ಠೆನಲ್ಲಿ ಈ ಪಕ್ಷದಲ್ಲಿ ಗುರುತಿಸಿಕೊಂಡಿರತಕ್ಕಂತ ಸಿಮ್ಲಿಂ ನಾಗರಾಜಣ್ಣ ಅವರಿಗೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಗುರುತಿಸಿ ಪಕ್ಷ ಟಿಕೆಟ್ ಅನ್ನು ಕೊಡ್ತು ಅತ್ತತ್ರ 60,000 ಮತಗಳು ಜನತಾ ದಳ ಪಕ್ಷದ ಚಿಹ್ನೆ ಅಡಿ ಚುನಾವಣೆಯಲ್ಲಿ ಕ್ರೂಢೀಕರಿಸಿತು ಆದರೂ ಕೂಡ ಎಲ್ಲೋ ಒಂದು ಕಡೆ ನಾವು ಚನ್ನಪಟ್ಟಣ ತಾಲೂಕಿನಲ್ಲಿ ಶಾಸಕರನ್ನ ಜನತಾ ದಳ ಪಕ್ಷ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲವಲ್ಲ ಅಂತಕಂತ ಪಕ್ಷದ ಕಾರ್ಯಕರ್ತರಗಳ ಒಂದು ಭಾವನೆಗಳು ಏನಾಗಿತ್ತು 2018 ಕ್ಕೆ ಮತ್ತೆ ನಾನು ಹಿಂದೋಗಿ ನೆನೆಸಿಕೊಳ್ಳಕ್ಕೆ ಇಷ್ಟಪಡುತ್ತೇನೆ ಅಣ್ಣ ಬಹುಶಃ ಹಲವಾರು ಬಾರಿ ಸನ್ಮಾನ್ಯ ಕುಮಾರಣ್ಣ ಅವರು ಮಾತನಾಡಿದ್ದಾರೆ ವೇದಿಕೆಗಳಲ್ಲಿ ಅಕ್ಕಪಕ್ಕ ತಾಲೂಕುಗಳಲ್ಲಿ ಚುನಾವಣೆ ಸ್ಪರ್ಧೆ ಮಾಡಿರತಕ್ಕಂತ ಉದಾಹರಣೆಗಳು ನಾವು ಹಿಂದೆಂದೂ ಕೂಡ ನಮ್ಮ ರಾಜ್ಯದಲ್ಲಿ ನೋಡಿಲ್ಲ ಚನ್ನಪಟ್ಟಣದ ತಾಲೂಕಿನ ಕಾರ್ಯಕರ್ತರುಗಳು ಹಾಗೂ ಪಕ್ಷ ಸದೃಢವಾಗಿ ಬೆಳೆಯಬೇಕು ಇನ್ನೂ ಒಬ್ಬ ನಾಯಕನ ನೋಡಬೇಕು ಅಂತಕಂತ ಹಿನ್ನೆಲೆಯಲ್ಲಿ ತಮ್ಮೆಲ್ಲರ ಒಂದು ಅಪೇಕ್ಷೆ ಅಭಿಲಾಷೆ ಏನಿತ್ತು ನಿಮ್ಮೆಲ್ಲರ ಭಾವನೆಗಳಿಗೆ ಗೌರವ ಕೊಟ್ಟು ಸನ್ಮಾನ್ಯ ಕುಮಾರಣ್ಣ ಅವರು 2018 ರಲ್ಲಿ ಸ್ಪರ್ಧೆ ಮಾಡುತ್ತಾರೆ ರಾಮನಗರ ಜಿಲ್ಲೆಯ ಅಧ್ಯಕ್ಷರು ಪ್ರಾಸ್ತಾವಿಕವಾಗಿ ಮಾತನಾಡಬೇಕಾದರೆ ಮಂದಣ್ಣ ಅವರು ಹೇಳಿದರು ಅವರ ಮುಂದೆ ಎರಡು ಆಪ್ಷನ್ ಇತ್ತು ಅಥವಾ ರಾಮನಗರವನ್ನ ಉಳಿಸಿಕೊಳ್ಳಬೇಕಾಗಿತ್ತು ಅಥವಾ ಚನ್ನಪಟ್ಟಣವನ್ನ ಬಿಟ್ಕೊಟ್ಟು ಮತ್ತೆ ಉಪಚುನಾವಣೆಯನ್ನು ಎದುರಿಸಬೇಕಾಗಿತ್ತು ಆದರೆ ಅವರು ಚನ್ನಪಟ್ಟಣವನ್ನ ಉಳಿಸಿಕೊಂಡ್ರು 18 ಮತ್ತೆ 23 ಎರಡು ಚುನಾವಣೆಗಳಲ್ಲಿ ನಾನು ಕಂಡಂತೆ ಸನ್ಮಾನ್ಯ ಕುಮಾರಣ್ಣ ಅವರು ಈ ಪಕ್ಷವನ್ನ ಏಕಾಂಗಿಯಾಗಿ ರಾಜ್ಯ ಮಟ್ಟದಲ್ಲಿ ಪ್ರವಾಸ ಮಾಡತಕ್ಕಂತ ಒಂದು ಒತ್ತಡಗಳನ್ನು ಗಮನಿಸಿ ನಾನು ಪದೇ ಪದೇ ಇವತ್ತು ತಟ್ಟಿ ಹೇಳ್ತೇನೆ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂತ 224 ವಿಧಾನಸಭಾ ಕ್ಷೇತ್ರದಲ್ಲಿ ಜನತಾ ದಳ ಪಕ್ಷದ ಕಾರ್ಯಕರ್ತರುಗಳು ಅತ್ಯಂತ ಪ್ರಾಮಾಣಿಕತೆಯಿಂದ ಸದೃಢತೆಯಿಂದ ಪಕ್ಷದ ಬೆಳವಣಿಗೆಗೋಸ್ಕರ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಎಂದೂ ಕೂಡ ಚುನಾವಣಾ ಸಂದರ್ಭದಲ್ಲಿ ಅವರ ಒತ್ತಡಗಳನ್ನು ಅರ್ಥ ಮಾಡಿಕೊಂಡು ನಾವೇ ಕುಮಾರಣ್ಣಾಗಿ ಕೆಲಸವನ್ನು ಮಾಡ್ತೇವೆ ನೀವು ರಾಜ್ಯವನ್ನ ಪ್ರವಾಸ ಮಾಡಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದ್ರೆ ನಾಡಿನಲ್ಲಿ ಇರತಕ್ಕಂತ ನಮ್ಮ ರೈತಾಪಿ ವರ್ಗಕ್ಕೆ ಬಡವರಿಗೆ ನೊಂದಿರತಕ್ಕಂತ ಶೋಷಿತ ವರ್ಗಕ್ಕೆ ಮಹಿಳೆಯರಿಗೆ ಯುವಕರಿಗೆ ಪ್ರತಿ ವರ್ಗಕ್ಕೂ ಕೂಡ ಇವತ್ತು ಸಾಮಾಜಿಕವಾಗಿ ಆರ್ಥಿಕವಾಗಿ ಶಕ್ತಿಯನ್ನು ತುಂಬಿಸತಕ್ಕಂತ ಎಲ್ಲ ನಾಯಕತ್ವದ ಗುಣಗಳು ನಿಮ್ಮಲ್ಲಿದೆ ನಾವು ನಿಮಗೆ ಯಾವುದೇ ರೀತಿ ಒತ್ತಡಗಳು ಏರೋದಿಲ್ಲ ದಯಮಾಡಿ ನೀವು ರಾಜ್ಯ ಪ್ರವಾಸ ಮಾಡಿ ಅಂತಕ್ಕಂತದ್ದು ನೀವೆಲ್ಲರೂ ಆತ್ಮವಿಶ್ವಾಸ ತುಂಬಿಸಿದ್ದೀರಿ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಎರಡೂ ಚುನಾವಣೆಗಳಲ್ಲಿ ಸನ್ಮಾನ್ಯ ಏಮಂದಣ್ಣ ಅವರು ಹೇಳ್ತಾ ಇದ್ರು ತುಂಬಾ ಜನ ಹೇಳಿದ್ರು ಅವತ್ತು ಇಲ್ಲ ಕುಮಾರಣ್ಣ ಅವರು ಕನಿಷ್ಠ ಪಕ್ಷ ಒಂದು ವಾರನೋ 10 ದಿನಗಳ ಕಾಲನೋ ಇಡೀ ತಾಲೂಕು ಪ್ರವಾಸ ಮಾಡಬೇಕು ದಯಮಾಡಿ ನೀವು ನಿರ್ಲಕ್ಷ್ಯ ಮಾಡಬೇಡಿ ಲಘುವಾಗಿ ಪರಿಗಣನೆಗೆ ತಗೊಳ್ಬೇಡಿ ಯಾಕಂದ್ರೆ ಕುಮಾರಣ್ಣ ಅಂತ ತಕ್ಷಣ ಸಾಕಷ್ಟು ಜನ ಕಾಣಲಾರದವರ ಕೈಗಳು ಕೆಲಸ ಮಾಡಲಿಕ್ಕೆ ಶುರು ಮಾಡ್ತದೆ ಕುಮಾರಣ್ಣ ಒಂದೇ ಮಾತು ಹೇಳಿದ್ರು ನಮ್ಮ ಪಕ್ಷದ ಕಾರ್ಯಕರ್ತರುಗಳ ಮೇಲೆ ನಂಬಿಕೆ ಇದೆ ನಮ್ಮ ಪಕ್ಷದ ಮುಖಂಡರುಗಳ ಮೇಲೆ ನಂಬಿಕೆ ಇದೆ ನಮ್ಮ ಜಿಲ್ಲೆ ಹಾಗೂ ನಮ್ಮ ತಾಲೂಕಿನ ಪ್ರಬುದ್ಧ ಮತದಾರರ ತಂದೆ ತಾಯಂದ್ರಗಳ ಮೇಲೆ ನಂಬಿಕೆ ಇದೆ ಯಾವ ಕಾರಣಕ್ಕೂ ಕುಮಾರಣ್ಣನ ಚನ್ನಪಟ್ಟಣ ತಾಲೂಕಿನ ಜನ ಕೈ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ನನ್ನ ಪರವಾಗಿ ಇವತ್ತೇನು ಇಲ್ಲಿ ಇವತ್ತು ಒಂದು ಕರೆಗೆ ಬಂದು ತಾವೆಲ್ಲರೂ ತಮ್ಮ ಸಮಯ ಮೀಸಲಿಟ್ಟು ಸೇರಿದ್ದೀರಿ
ತಮ್ಮ ಶಕ್ತಿಯನ್ನ ಇವತ್ತು ಬಾರಿ ಹರಿದಿದ್ದೀರಿ. ಕುಮಾರಣ್ಣನ ಎರಡು ಬಾರಿ ಶಾಸಕರಾಗಿ ಆಯ್ಕೆ ಮಾಡಿದ್ದೀರಿ.